ಕರುನಾಡು ಕಂಡ, ಕನ್ನಡದ ಕಂದ, ಕನ್ನಡ ನಾಡಿನ ಕಣ್ಮಣಿ, ಕರ್ನಾಟಕದ ಜನತೆಯ ಒಕ್ಕೊರಲಿನ ಕಣ್ಮಣಿ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದ ಮಾಸ್ಟರ್ ಪುನೀತ್ ಅವರ 49ನೇ ಜನ್ಮದಿನೋತ್ಸವವನ್ನು ಈ ದಿವಸ ಕರ್ನಾಟಕದ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇರೋದು, ಇದು ಒಂದು ಮಹಾ ಸುದಿನ ಅಂತ ಹೇಳಲಿಕ್ಕೆ ನನಗೆ ಖುಷಿಯಾಗುತ್ತೆ. ಈ ರೀತಿ ಒಬ್ಬ ಕಲಾವಿದನಿಗೆ ಸಿಕ್ಕಂಥ ಗೌರವ ಇತಿಹಾಸದಲ್ಲಿ ಯಾವ ಕಲಾವಿದರಿಗೂ ದೊರೆತಿಲ್ಲ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕಪ್ಪ ಅಂದರೆ ಪುನೀತ್ ಸ್ವರ್ಗಸ್ಥನಾಗಿ 2 ವರ್ಷವಾದರೂ ಕೂಡ ಅವರ ಅಭಿಮಾನಿಗಳು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ನೋಡಿದ್ರೆ ಆ ಸಂತೋಷವನ್ನ ಆನಂದವನ್ನ ಹೇಳ್ಕೊಳ್ಳಿಕ್ ಆಗ್ತಾ ಇಲ್ಲ. ಅನುಭವಿಸ್ಬೇಕು. ಈಗ ಸಕ್ಕರೆ ತಿನ್ಬೇಕು, ಸಕ್ಕರೆ ಹೇಗಿದೆ, ಸಿಹಿ ಹೇಗಿದೆ ಯಾವಾಗ ಗೊತ್ತಾಗತ್ತೆ? ಆ ಸಕ್ಕರೆ ತಿಂದಾಗ ಗೊತ್ತಾಗತ್ತೆ ಅಲ್ವಾ? ಹಾಗೆ ಈ ಪುನೀತ್ ನಮ್ಮ ಹೆಸರು ಆಂಜನೇಯನ ಹೆಸರು ಪುನೀತ್ ನೋಡಿ, ನಾ ಎಷ್ಟೋ ಸರಿ ಹೇಳಿದ್ದೀನಿ ಅವನಿಗೆ ಲೋಹಿತ್ ಅಂತ ಹೆಸರಿಟ್ಟಿದ್ರು. ಕೊನೆಗೊಂದು ಸಾರಿ ಅವನಿಗೆ 5 ವರ್ಷವಾಗಿದ್ದಾಗ ಕೆಲವರು ಬಂದು ಈ ಲೋಹಿತ್ ಅಂತ ಹೆಸರು ಇಡಬೇಡಿ, ಲೋಹಿತ್ ಅಲ್ಪಾಯಸು ಆಗ್ತಾನೆ, ಬೇಡ ಅವನಿಗೆ ಪುನೀತ್ ಅಂತ ಹೆಸರು ಇಡಬೇಕು ಅಂತ ಹೇಳ್ತಾರೆ. ಪುನೀತ್ ಅನ್ನೋದು ಆಂಜನೇಯನ ಇನ್ನೊಂದು ಹೆಸರು ಪುನೀತ್ ಅಂತ. ಅವನು ಚಿರಂಜೀವಿಯಾಗಿ ಬಾಳ್ಬೇಕು ಅಂತ ಹೇಳಿ ಆ ಲೋಹಿತನ ಹೆಸರು ತೆಗೆದಾಕಿ ಪುನೀತ್ ಅಂತ ಅಂತಂದ್ರೆ ನಾಮಕರಣ ಮಾಡ್ತೀವಿ. ಅದು ಪುನೀತ್ ಫಾರಂ ಅಲ್ಲೇ ಮಾಡ್ತೀವಿ. ಅಲ್ಲಿದ್ದಂತ ಲೋಹಿತ್ ಫಾರಂ ಹೆಸರನ್ನ ಬದಲಾವಣೆ ಮಾಡಿ ಪುನೀತ್ ಫಾರಂ ಅಂತ ಮಾಡಿದ್ವಿ. ಅಂದಿನಿಂದ ಪುನೀತ್ ಆಗಿ ಬಂದ, ಬೆಳೆದ, ಅವನ ಬಾಲ್ಯದಲ್ಲೇ ಸುಮಾರು 3 ತಿಂಗಳು ಮಗುವಿನಿಂದನೇ ಕಲಾವಿದನಾದ, ಬಾಲ ಕಲಾವಿದ ಆದ. ಒಂದ ಎರಡ ಅವನ್ ಗಳಿಸಿದಂತ ಕೀರ್ತಿ ಪ್ರಶಸ್ತಿಗಳು ಯಾರೂ ಗಳಿಸಕ್ಕಾಗಲ್ಲ, ಯಾರು ಪಡೆಯಕ್ಕಾಗಲ್ಲ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬೆಟ್ಟದ ಹೂವಿನ ಚಿತ್ರವನ್ನು ಮಾಡಿ ನಮ್ಮ ಲಕ್ಷ್ಮೀನಾರಾಯಣ ಡೈರೆಕ್ಟ್ರು ಆ ಬೆಟ್ಟದ ಹೂ ಚಿತ್ರವನ್ನು ಮಾಡಿ ರಾಷ್ಟ್ರ ಪ್ರಶಸ್ತಿ ಗಳಿಸ್ತೇವೆ ಪಿಕ್ಚರ್. ಯಾರು ಗುಂಟಿ ಭಾಗ್ಯ ಯಾರಿಗಿಲ್ಲ ಹೇಳಿ. ಒಂದು ಗಾದೆ ಹೇಳ್ತಾರೆ, ಬೆಳೆಯುವ ಸಸಿನ ಮೊಳಕಿಲ ನೋಡಬೇಕು ಅಂತ. ಹಾಗೆ ಪುನೀತ್ ಹುಟ್ಟು ಕಲಾವಿದನಾಗಿ ಬಂದು, ಹುಟ್ಟು ಕಲಾವಿದನಾಗಿ ಬೆಳೆದು, ಜನಗಳ ಮನಸ್ಸಿನಲ್ಲಿ ಎಲ್ಲೆಲ್ಲೂ ಅಜರಾಮರಾಗಿ ಬೆಳೆದ ಪುನೀತ್ ಇವತ್ತು ನಮ್ಮ ನಿಮ್ಮ ಮುಂದೆ ಇಲ್ಲ. ಆದರೂ ನೆನಪು, ಆ ನೆನಪು, ಅವನು ಗಳಿಸಿದಂಥ ಕೀರ್ತಿ, ಅವನು ಮಾಡಿದ ಕೆಲಸಗಳು ನನ್ನ ನೆನಪಲ್ಲಿ ಉಳ್ಕೊಂಡಿದೆ. ಇವತ್ತು ಬೆಳಗ್ಗೆ ಸುಮಾರು 5 ಗಂಟೆಯಿಂದ ನೈಸ್ ರೋಡ್ನಲ್ಲಿ ನಮ್ಮ ತಮ್ಮ ವಾಸು, ಅವರ ಮಗಳು ದೀಪು ಅವರೆಲ್ಲ ಸೇರಿಕೊಂಡು ಪುನೀತ್ ರನ್ ಅಂತ ಒಂದು ಆಯೋಜನೆ ಮಾಡಿದರು. ಏನು ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಲಕ್ಷಾಂತರ ಜನ ಭಾಗವಹಿಸಿ ಆ ರನ್ ನೋಡಿದ್ರೆ ಖುಷಿ. ಸುಮಾರು 20 ಕಿಲೋಮೀಟ್ರ್ ಅಲ್ಲಿ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು, ಲಕ್ಷ್ಮೀನಾರಾಯಣ ಗೊತ್ತಿರ ಹೆಸರು ಧನಂಜಯ್ ಅಂತ ಹೇಳಿ. 94 ವರ್ಷದ ಮನುಷ್ಯ ಸುಮಾರು 20 ಕಿಲೋಮೀಟರ್ ರನ್ ಮಾಡಿದ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಯಾವ್ದರಿಂದ ಆ ಪವರ್, ಆ ಪುನೀತನ ಹೆಸರಲ್ಲಿ ಏನು ಅಡಗಿದೆ ಪವರ್ ಅನ್ನೋ, ಆ ಪವರ್ ಇಂದ ಓಡ್ತಾ ಇರೋ ಚಿನ್ನೇಗೌಡರು ಅಂತ ಹೇಳ್ತಾರೆ. ಅಂದ್ರೆ ಈ ಪುನೀತನ ಹೆಸರು ಎಷ್ಟು ಮಟ್ಟಿಗೆ ಇಡೀ ದೇಶದಲ್ಲಿ ವ್ಯಾಪಿಸಿದೆ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿ. ಅಲ್ಲಿ ಮುಗಿಸ್ಕೊಂಡು ನಾವು ತಾನೆ ಬಂದ್ವಿ, ನಾವು ನಮ್ಮ ಬ್ರದರ್ಸ್ ಎಲ್ಲರೂ ಬಂದಿದ್ದೀವಿ ಇಲ್ಲಿ. ಈ ದಿವಸ ಇಲ್ಲಿ ನೋಡಿದ್ರೆ ಖುಷಿಯಾಗುತ್ತೆ. ಈ ಸಾವಿರಾರು ಅಭಿಮಾನಿಗಳ ಆ ಕೂಗು, ಅಭಿಮಾನಿಗಳ ಸಂತೋಷವನ್ನು ನೋಡಿದಾಗ ಏನೇ ಇದು, ಈ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ, ಎಲ್ರಿಗೂ ಸಿಗೋದಿಲ್ಲ ರೀ ಇದು. ಇದು ಯಾರಿಗಪ್ಪ ಸಿಗತ್ತೆ ಅಂದರೆ
ರಾಜ್ಕುಮಾರ್ ಹೇಳೋರು ನಮ್ಗಲ್ಲಪ್ಪ ಇದು, ಏನೋ ನಿಮ್ಮಿಂದ ನಿಮ್ಮಿಂದ ಅಂತ ಹೇಳೋರು. ನೀವು ಕೊಟ್ಟಿರ್ತಕ್ಕಂಥ ಬೆಳವಳಿ, ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ, ನೀವು ಕೊಟ್ಟಂಥ ಆಶೀರ್ವಾದದಿಂದ ಇವತ್ತು ನಮ್ಮ ಹುಡುಗ ಇಷ್ಟು ಮಟ್ಟಿಗೆ ಬೆಳೆಯೋಣ ನಿಜವಾಗ್ಲೂ ಕೂಡ ಖುಷಿ ಆಗ್ತದೆ. ಅಭಿಮಾನಿಗಳೆಲ್ರಿಗೂ ಕೂಡ ಆ ಭಗವಂತನ ಆ ಶ್ರೀನಿವಾಸನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆಶಿಸ್ತೀನಿ. ನಿಮ್ಗೆಲ್ರಿಗೂ ಹೊಡೆದಾಗಲಿ ಜೈ ಪುನೀತ್ ರಾಜ್ಕುಮಾರ್, ಜೈ ಪುನೀತ್ ರಾಜ್ಕುಮಾರ್, ನಮಸ್ಕಾರ. ಆಮೇಲೆ ಇನ್ನೊಂದು ಹೇಳ್ಬೇಕು, ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ಯಾವಾಗ್ಲೂ ಕೂಡ ಸಾಮಾನ್ಯವಾಗಿ ಮೊದಲು ಇತ್ತು, ಒಂದ್ ಸಾರಿ ಪಿಕ್ಚರ್ ರಿಲೀಸ್ ಆದ್ಮೇಲೆ ಇನ್ನೊಂದ್ಸಾರಿ ರಿಪೀಟ್ ರನ್ ಯಾವ್ದು ಮಾಡ್ತಿರ್ಲಿಲ್ಲ, ರಿಪೀಟ್ ರನ್ ಇಷ್ಟೊಂದು ಗೌರವ ಸಿಗ್ತಿರ್ಲಿಲ್ಲ, ಅದು ರಾಜ್ಕುಮಾರ್ ಚಿತ್ರಗಳಿಗೆ ಮಾತ್ರ ಗೌರವ ಸಿಗ್ತಾ ಇತ್ತು. ಅದೇ ರೀತಿ ಈ ಪುನೀತ್ ಅಭಿನಯಿಸಿದ ನರ್ತಕ ಥಿಯೇಟರ್ ನಡೀತಾ ಇದೆ ಅಗಸ್ತಿ ಅಂತ, ನರ್ತಕ ಥಿಯೇಟರ್ ನಲ್ಲಿ ಜಾಕಿನ ಚಿತ್ರ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ. ಶುಕ್ರವಾರ ರಿಲೀಸ್ ಆಗಿದ ಚಿತ್ರ ಇದುವರೆಗೂ ಕೂಡ ಎಲ್ಲ ಶೋಗಳು ಹೌಸ್ಫುಲ್ ಆಗಿದೆ. ನರ್ತಕಿನಲ್ಲಿ, ಪ್ರಸನ್ನದಲ್ಲಿ, ಬೇರೆ ಕಡೆ ಎಲ್ಲ ರಿಲೀಸ್ ಆದ್ರೂ ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಗಲ್ಲಾ ಪೆಟ್ಟಿಗೆ ತುಂಬಿ ಹೋಗ್ತಾ ಇದೆ. ಯಾಕೆ? ನೀವು ಕೊಟ್ಟಂತ ಪ್ರೀತಿ, ನೀವು ಕೊಟ್ಟ ಅಭಿಮಾನದಿಂದ ಇಷ್ಟು ಮಟ್ಟಿಗೆ ಉಳ್ಕೊಂಡಿದೆ ಜನರ ಮನಸ್ಸಿನಲ್ಲಿ. ಪುನೀತ್ ಉಳ್ಕೊಂಡಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಅವನ ಕುಟುಂಬಕ್ಕೆ ಆ ದುಃಖವನ್ನ, ಆ ಸಂಕಟವನ್ನ ಸಹಿಸುವ ಶಕ್ತಿಯನ್ನ ನಿಮ್ಮ ಮೂಲಕ ಭಗವಂತ ನೀಡಲಿ ಅಂತೇಳಿ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಪುನೀತ್ ರಾಜ್ಕುಮಾರ್, ಜೈ ಪುನೀತ್ ರಾಜ್ಕುಮಾರ್. ಥ್ಯಾಂಕ್ ಯು.